ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಪಂಡರಾಪುರದ ವಿಹಂಗಮ ನೋಟದ ವ್ಲಾಗ್ 2. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಹೊಸ ಹೊಸ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಕೂಡ. ಹಾಗೆ ವಿಡಿಯೋ ಲೈಕ್ ಮಾಡಿ. ವಿಡಿಯೋ ಲೈಕ್ ಮಾಡೋದ್ರಿಂದ ದಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಬನ್ನಿ, ವ್ಲಾಗ್ ಶುರು ಮಾಡೋಣ. ಈಗ ಫಸ್ಟ್ ನಾನು ದರ್ಶನ ಮಂಟಪ ಹೇಗಿದೆ ತೋರಿಸ್ತೀನಿ. ನಾವು ಪಾಂಡುರಂಗನ ಪಾದಸ್ಪರ್ಶಕ್ಕೆ ಕ್ಯೂವಲ್ಲಿ ಹೋಗ್ತೀವಲ್ಲ, ಆ ಮಂಟಪ ಇದು. ಇದು ತುಂಬಾ ದೊಡ್ಡದಾಗಿದೆ. ದೇವಸ್ಥಾನದ ಪಕ್ಕದ ಬಿಲ್ಡಿಂಗೇ ಇದು, ಬಲಗಡೆ ಬರುತ್ತೆ. ನಾನು ನಿನ್ನೆ ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಎರಡು ಥರ ದರ್ಶನ ಇರುತ್ತೆ, ಒಂದು ಮುಖದರ್ಶನ ಮತ್ತು ಪಾದಸ್ಪರ್ಶ. ಇಲ್ಲಿ ಏನು ಲೈನ್ ನೋಡ್ತಾ ಇದ್ದೀರಾ, ಇದೆಲ್ಲ ಪಾದಸ್ಪರ್ಶಕ್ಕೆ ಓಸ್ಕರ ಲೈನ್ ಇರೋದು. ಮೇಲೇನು ನಿಂತಿರ್ತಾರೆ, ತುಂಬ ರಶ್ ಇದ್ದರೆ ಮೇಲುಗಡೆ ಕೂಡ ಲೈನ್ ಹೋಗ್ತಾ ಇರುತ್ತೆ, ಅದು ಬಿಲ್ಡಿಂಗಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಮಿನಿಮಮ್ 2-3 ಅವರ್ಸು ನಿಮಗೆ ದರ್ಶನ ಆಗುತ್ತೆ. ಸೊ ನೋಡಿ, ಇವಾಗ ಅದನ್ನು ಕೂಡ ತೋರಿಸ್ತೀನಿ. ಇದು ಬಿಲ್ಡಿಂಗ್ ಒಳಗಡೆ ಮಾಡಿರುವಂತಹ ವಿಡಿಯೋ. ಈ ಥರ ನಿಮಗೆ ಕುತ್ಕೊಳ್ಳೋಕ್ಕೆ ಕೂಡ ಜಾಗ ಇದೆ. ಹಾಗೆ ಇದು ಮೇಲೆ ಹೋಗ್ತಾ ಹೋಗ್ತಾ ಈ ಥರ ನಿಮಗೆ ಕಾಣಿಸುತ್ತೆ. ನೋಡಿ, ಪಾಂಡುರಂಗನ ಒಂದು ದೇವಸ್ಥಾನ ಕೂಡ ಕಾಣಿಸ್ತಾ ಇದೆ. ಇದು ಮೇನ್ ಎಂಟ್ರೆನ್ಸು. ಹಾಗೆ ಇದು ಫುಲ್ ಮೇಲೆ ಬಂದು ಇದೇ ಲೈನು ಲಾಸ್ಟು. ಇಲ್ಲಿಂದ ಕೆಳಗಡೆ ಇಳಿದ್ರೆ ನೀವು ದೇವಸ್ಥಾನನ ತಲುಪ್ಬೋದು. ಏಕಾದಶಿಯಲ್ಲಿ ತುಂಬಾ ರಶ್ ಇರುತ್ತೆ ಇಲ್ಲಿ. ನೋಡಿ, ಇಲ್ಲಿ ಪಕ್ಕದಲ್ಲೇ ಕಾಣಿಸ್ತಾ ಇರೋದು ವಿಠಲನ ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ನೆಕ್ಸ್ಟು ಈಗ ನೋಡ್ತಾ ಇರೋದು ಗಜಾನನ ಮಹಾರಾಜ್ ಮಠ ಅಂತ ಇದು. ಇದು ಪಂಡರಾಪುರದಲ್ಲೇ ಇದೆ. ಇಲ್ಲಿ ನಿಮಗೆ ರೂಮ್ಸ್ಗಳೆಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ಪಾಂಡುರಂಗ ಮತ್ತು ರುಕ್ಮಿಣಿ ದೇವಸ್ಥಾನ ಕಾಣಿಸ್ತಾ ಇದೆ ಮುಂದೆ. ನೋಡಿ, ಅದೇ ಇಲ್ಲಿ ಕೂಡ ಪಾಂಡುರಂಗನ ದೇವಸ್ಥಾನ ಇದೆ. ಇಲ್ಲಿ ಏನಪ್ಪ ಈ ದೇವಸ್ಥಾನದ ಒಂದು ವಿಶೇಷತೆ ಅಂದರೆ, ಇಲ್ಲಿ ಪಾಂಡುರಂಗ ಮತ್ತು ರುಕ್ಮಿಣಿ ಎರಡು ಒಟ್ಟಿಗೆ ಇದೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಹಾಗೆ ನಿಮಗೆ ಉಳ್ಕೊಳ್ಳೋಕ್ಕೆ ರೂಮ್ಗಳು ಕೂಡ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ರೂಮ್ಸ್ಗಳು, ಇಲ್ಲಿ ಕೂಡ ನೀವು ಬುಕ್ ಮಾಡ್ಬೋದು. ಇದು ವಿಠಲನ ದೇವಸ್ಥಾನ.
ಈಗ ನೀವು ನೋಡ್ತಿರೋದು ರಾಮ ಮಂದಿರ. ಇಲ್ಲಿ ರಾಮ ಸೀತೆ ವಿಗ್ರಹಗಳಿದೆ, ಮತ್ತು ಇದ್ರ ಮುಂದೆ ಒಂದು ಆಂಜನೇಯ ಸ್ವಾಮಿಯ ವಿಗ್ರಹ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ, ಸೊ ಹಾಗಾಗಿ ಹೊರಗಡೆ ಇದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ನಿಮಗೆ ಮಹಾರಾಷ್ಟ್ರದ ಸ್ಪೆಷಲ್ ಏನು ಅಂತ ಗೊತ್ತಾ? ಗೊತ್ತಿಲ್ಲ ಅಂದರೆ ಈಗ ತೋರಿಸ್ತೀನಿ ನೋಡಿ. ಇದೇ ಮಹಾರಾಷ್ಟ್ರದ ಸ್ಪೆಷಲ್ ವಡಾಪಾವ್, ತುಂಬಾ ಚೆನ್ನಾಗಿರುತ್ತೆ, ನಮಗಂತೂ ತುಂಬ ಇಷ್ಟ. ನಾವು ಶಿರ್ಡಿಗೆಲ್ಲ ಹೋದರೆ ವಡಾಪಾವ್ನ ಯಾವಾಗಲೂ ಟೇಸ್ಟ್ ಮಾಡ್ತಾ ಇರ್ತೀವಿ. ನಿಮಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ, ಮಹಾರಾಷ್ಟ್ರ ಸೈಡ್ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗೇ ಇದು ಟೀ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ನಮಗಂತೂ ತುಂಬಾ ಇಷ್ಟ ಇದು. ಈಗ ನೀವು ನೋಡ್ತಾ ಇರೋದು ಗೋಪಾಲ್ಪುರ ಅಂತ. ಇದು ಇದು ಸತೀ ಸಕ್ಕುಬಾಯಿ ಇದ್ರಲ್ಲ, ಅವರಿದ್ದುದು. ಸೊ ಇದು ಒಂದು ಟೆಂಪಲ್ ಇಲ್ಲಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಪಂಡ್ರಾಪುರದಿಂದ 2 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ಇಲ್ಲಿಗೆ ಬರೋಕ್ಕೆ. ಇದು ವಿಷ್ಣುಪಾದ ಅಂತ ಒಂದು ಇದೆ, ಇದು ತುಂಬಾ ಚೆನ್ನಾಗಿದೆ ಕೂಡ. ಪಂಡ್ರಾಪುರದಲ್ಲಿ ತುಂಬಾ ಪ್ಲೇಸ್ಗಳಿದೆ ನೋಡುವಂಥದ್ದು. ನೋಡಿ ಈಗ ನೋಡ್ತಾ ಇದ್ದೀರಲ್ವ, ಇದೆ ವಿಷ್ಣುಪಾದ. ಇದು ಇವತ್ತಿನ ಒಂದು ಪಂಡ್ರಾಪುರದ ಚಿಕ್ಕ ವ್ಲಾಗ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಯಾವ ರೀತಿ ಇತ್ತು ಅಂತ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.